ವಿವಿಧ ಕಾರ್ಯಕ್ರಮಗಳ ಪ್ರವಾಸ ಹೋಗ್ತಾ ಇದ್ದೇನೆ. ಮೈಸೂರಲ್ಲಿ ಯೂನಿವರ್ಸಿಟಿಯ ಕಾರ್ಯಕ್ರಮಗಳಿವೆ ಮತ್ತು ಆಜಾದಿ ಕಾ ಅಮೃತ್ ಮಹೋತ್ಸವ ಕೂಡ ಅಲ್ಲಿ ವಿದ್ಯಾರ್ಥಿಗಳ ಜೊತೆಗೆ ಮತ್ತು ಮಂಡ್ಯದಲ್ಲೂ ಕೂಡ ಯೂನಿವರ್ಸಿಟಿಯ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆಯನ್ನು ಕೊಡ್ತಾಯಿದ್ದೇವೆ. ಮತ್ತು ಮದ್ದೂರಲ್ಲಿಯೂ ಕೂಡ ನಮ್ಮ ಮಾದೇಗೌಡರ ಸಂಸ್ಥೆಗೆ ಹೋಗಿ ಅವರ ಸಮಾರಂಭದಲ್ಲೂ ಕೂಡ ಭಾಗವಹಿಸಿ ಬರ್ತಾಯಿದ್ದೇವೆ. ಎಸ್ ಸರ್, ಕಾಂಗ್ರೆಸ್ ಒಂದು ಟ್ವೀಟ್ ಮಾಡಿದೆ, ಸೊ ಸಾಕಷ್ಟು ಸಂಚಲನ ಉಂಟು ಮಾಡಿರುವಂಥದ್ದು. ಮೂರನೇ ಸಿ ಎಂ ಬರ್ತಾರೆ, ಬದಲಾಗ್ತಾರೆ ಮತ್ತೆ ಬಿ ಜೆ ಪಿಯಲ್ಲಿ ಅಂತ. ನಾನು ಕಾಂಗ್ರೆಸ್ ಇದು ಮೊದಲನೇ ಸತಿ ಅಲ್ಲ ಟ್ವೀಟ್ ಮಾಡೋದು. ಅವರೇನೋ ಅಂದ್ಕೊಂಡಿದ್ದಾರೆ, ಅವರ ಮನಸ್ಸಿನಲ್ಲಿ ಅತಂತ್ರ ಇದೆ, ಅದನ್ನು ರಾಜ್ಯ ತುಂಬ ಜನರ ಮನಸ್ಸಿನಲ್ಲಿ ಹರಡಬೇಕು ಅಂತಿದ್ದಾರೆ. ಆದರೆ ಜನ ಯಾರೂ ಕೂಡ ಅದನ್ನು ನಂಬುವುದಿಲ್ಲ, ನಂಬರ್ ಒನ್ ನಂಬೋ ಸ್ಥಿತಿಯಲ್ಲೂ ಇಲ್ಲ. ಆದರೆ ಅದಕ್ಕಿಂತ ಹೆಚ್ಚಾಗಿ ನಾನು ಸ್ಥಿತಪ್ರಜ್ಞೆಯನ್ನಾಗಿದ್ದೇನೆ. ಯಾಕಂದರೆ ಸತ್ಯ ನನಗೆ ಗೊತ್ತಿದೆ, ಯಾವುದೇ ರೀತಿಯ ಈ ಮಾತುಗಳಿಗೆ ಆಧಾರ ಇಲ್ಲ, ಇದೊಂದು ರಾಜಕೀಯ ಪ್ರೇರಿತವಾಗಿರುವಂಥದ್ದು ಅನ್ನೋದು ನನಗೆ ಗೊತ್ತಿದೆ. ನಾನು ಸ್ಥಿತಪ್ರಜ್ಞೆಯಾಗಿದ್ದೇನೆ. ಇದರಿಂದ ನನ್ನ ಒಂದು ನಿರ್ಣಯಗಳು ಇನ್ನಷ್ಟು ಗಟ್ಟಿಯಾಗ್ತದೆ, ಇನ್ನೂ ಹೆಚ್ಚಿನ ಕೆಲಸವನ್ನು ಜನರಿಗೆ ರಾಜ್ಯಕ್ಕೆ ಮಾಡಬೇಕನ್ನುವಂಥ ಒಂದು ಪ್ರೇರಣೆ ಇವೆಲ್ಲ ವಿಚಾರಗಳು ನನಗೆ ಕೊಟ್ಟಿದೆ. ಬರುವಂಥ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಮಯ, ಇನ್ನೂ 2 ತಾಸು ದಿವಸಕ್ಕೆ ಹೆಚ್ಚಿನ ಕೆಲಸ ಮತ್ತು ರಾಜ್ಯದ ಅಭಿವೃದ್ಧಿಗೆ ಅತಿ ಹೆಚ್ಚಿನ ಸಮಯವನ್ನು ನಾನು ಕೊಡ್ತೀನಿ. ಅಷ್ಟೇ ಅಲ್ಲ, ಬರುವಂಥ ದಿನಗಳಲ್ಲಿ ಪಕ್ಷದ ಬಲವರ್ಧನೆ ಮತ್ತು ಜನರ ಬಳಿಗೆ ಹೋಗುವಂಥ ಕೆಲಸ ದೊಡ್ಡ ಪ್ರಮಾಣದಲ್ಲಿ ನಾವು ಮಾಡ್ತೀವಿ. ಇಲ್ಲ, ಕೆಲವರು ಅದ್ಯಾವುದು ಮಹತ್ವ ಕೊಡೋ ಅವಶ್ಯಕತೆ ಇಲ್ಲ.